ಅವರು ಹಾವೇರಿಯಲ್ಲಿ ಅಜರ್ ಮಸೂದ್ನ ಬಿಟ್ಟು ಕಳಿಸಿದ್ದು ಬಿಜೆಪಿ ಸರ್ಕಾರ ಅಂತ ಹೇಳಿದ್ರು ಸರ್. ಅದಕ್ಕೆ ಯಡಿಯೂರಪ್ಪ ಅವರು ರಿಯಾಕ್ಷನ್ ಮಾಡಿದ್ದಾರೆ, ರಾಹುಲ್ ಗಾಂಧಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಅದು ಏನು ಸಂದರ್ಭ ಇತ್ತು ಅನ್ನೋದು ಅವ್ರಿಗೆ ಅರಿವಿಲ್ಲ ಅಂತ ಮಾತಾಡಬಾರ್ದಿತ್ತು ಈ ರೀತಿ. ನೋಡಿ, ಯಡಿಯೂರಪ್ಪನವರು ಕಾಮನ್ ಸೆನ್ಸ್ ಬಗ್ಗೆ ಮಾತಾಡೋದು ಭಾಳ ದೊಡ್ಡದು. ಯಡಿಯೂರಪ್ಪನವರು ಈಶ್ವರಪ್ಪನವ್ರಿಗೆ ಎಷ್ಟು ಕಾಮನ್ ಸೆನ್ಸ್ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಏನು ಯಾವಾಗ ಪುಲ್ವಾಮಾ ಅಟ್ಯಾಕ್ ಆಯಿತು, ಅವರ ಇಷ್ಟೆಲ್ಲ ಆದಮೇಲೆ ಯಡಿಯೂರಪ್ಪನವ್ರು ಹೇಳಿದರು, ಕಾಮನ್ ಸೆನ್ಸ್ ಇದ್ದವ್ರು ಹೇಳ್ತಾರೆ ನಮಗೆ 22 ಸೀಟ್ಗಿಂತ ಜಾಸ್ತಿ ಸೀಟ್ ಬರ್ತಾವಿದ್ದು, ಆಗಿದ್ದರಿಂದ ಪುಲ್ವಾಮಾ ಆಗಿದ್ದರಿಂದ ನಮಗೆ ಬಿಜೆಪಿಗೆ ಭಾಳ ಶಕ್ತಿ ತುಂಬಿತು ಅಂಥೇಳಿ ಇವರಿಂದ ನಾವು ಕಲಿಸ್ಕೋಬೇಕಾ ರಾಹುಲ್ ಗಾಂಧಿಯವರು? ಸರ್, ಇನ್ನೊಂದು ಕೊನೆ ಕಾಮನ್ ಸೆನ್ಸ್ ಮೊದಲು ಯಡಿಯೂರಪ್ಪನವ್ರು ಕಲಿಬೇಕಾಗತ್ತೆ. ಇಲ್ಲ ಇಲ್ಲ, ನನಗೆ ಕಾಮನ್ ಸೆನ್ಸ್ ಇಲ್ಲ, ಅವ್ರಿಗೆ ಹೇಳ್ಕೊಡ್ಲಿ ನನಗೆ ಕಾಮನ್ ಸೆನ್ಸ್ ಅಂದ್ರೆ ಏನು ಅಂತ. ಕಲ್ತ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ, ಒಂದ್ಸರಿ ಟೀಚರ್ ಆಗ್ಬೇಕಾದ್ರೆ ಅಪಾಯಿಂಟ್ ಮಾಡ್ಕೊತೀನಿ, ಬಂದು ಅವ್ರು ನನಗೆ ಕಾಮನ್ ಸೆನ್ಸ್ ಅಂದರೆ ಏನು ಅದೆಲ್ಲ ಪಾಠವನ್ನು ಮಾಡಿಕೊಡ್ಲಿ. ಯಾಕೆಂದರೆ ಅವರೆಲ್ಲ ಬುದ್ಧಿವಂತರು, ಅವರಿಂದ ಕಲಿಬೇಕಾದ ಭಾಳಷ್ಟಿದೆ, ಕಲಿಯೋಣ, ತೊಂದರೆ ಇಲ್ಲ. ಡೆಲ್ಲಿಲ್ಲೇ ತೀರ್ಮಾನ ಮಾಡ್ತಾರಪ್ಪ, ನಾನೆಲ್ಲ ತೀರ್ಮಾನ.